बीजेपी सरकार के अधिकार शिक्षण सचिव वर्षदिंद पोषक शाल टीचर्स आगे बीदी गिड़ू ಒಂದು ಕಡೆ ಪೋಷಕರು ಹೇಳ್ತಿದ್ದಾರೆ ನಮಗೆ ಏನು ಸಂಪಾದನೆ ಇಲ್ಲ ಉದ್ಯೋಗ ಸರಿಯಾಗಿ ನಡೆಸುತ್ತಿಲ್ಲ ಇಂತ ಸಮಯದಲ್ಲಿ ನಮಗೆ ಸ್ಕೂಲ್ ಫೀಸ್ ಡಿಸ್ಕೌಂಟ್ ಕೊಡಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಇದನ್ನ ಶಾಲೆಗಳ ಮ್ಯಾನೇಜ್ಮೆಂಟ್ ಪೋಷಕರ ಮಧ್ಯ ಒಂದು ಜಗಳ ಮಾಡಿದೆ ಅವರಿಗೆ ಜವಾಬ್ದಾರಿ ಅವರ ವಯಸ್ಸಿಲ್ಲ ಕಾನೂನು ಪ್ರಕಾರ 14 ವಯಸ್ ತನಕ ಪ್ರತಿಯೊಂದು ಮಗು ಇಡೀ ದೇಶದಲ್ಲಿ ಪ್ರತಿಯೊಂದು ಮಗುಗೆ ಉಚಿತ ಶಿಕ್ಷಣ ಕೊಡೋದು ಸರ್ಕಾರದ ಜವಾಬ್ದಾರಿ ಇಷ್ಟು ವರ್ಷ ನಾವು ತೆರಿಗೆ ಕಟ್ಕೊಂಡು ಬಂದಿದ್ದೀವಿ ಯಾವತ್ತು ನಿಮ್ಮ ಸಹಾಯ ಕೇಳಲಿಲ್ಲ ನಿಮ್ಮ ಸರ್ಕಾರಿ ಶಾಲೆ ಸರಿಗಿರಲಿಲ್ಲ ಅಂತ ನಾವು ಪ್ರೈವೇಟ್ ಶಾಲೆ ಕಳ್ಸು ನಾವು ಫೀಸ್ ಕಟ್ಕೊಂಡು ಬಂದ್ವಿ ಇವತ್ತು ಹಣ ಇಲ್ಲ ಒಂದು ಹೊತ್ತು ಊಟ ಬಿಟ್ಕೊಡಣ ನೀವು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೀರಾ ನಾವು ಮನೆಯಲ್ಲೇ ಕೂರೋಣ ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಏನಾದರೂ ಮಾಡಿ ನಮ್ಮ ಮಕ್ಕಳನ್ನ ನಾವು ಶಾಲೆ ಕಳ್ಸಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಸ್ಥಿತಿಯಲ್ಲಿ ಸರ್ಕಾರ ಸ್ಪಷ್ಟವಾಗಿ ನಮ್ಮ ತೋರಿಸಿದೆ ಅವರಿಗೆ ನಮ್ಮ ಮಕ್ಕಳ ಮೇಲೆ ಕಾಳಜಿ ಇಲ್ಲ ನೀವು ಒಂದು ಒಂದೂವರೆ ವರ್ಷ ನೀವು ಫ್ಲೈಓವರ್ ಕಟ್ಟಬೇಡಿ ನೀವು ಹೊಸ ಒಂದು ಪ್ರತಿಮೆ ಕಟ್ಟಬೇಡಿ ಒಂದು ಬಿಲ್ಡಿಂಗ್ ಕಟ್ಟಬೇಡಿ ಅದೇ ಹಣ ನೀ ಸ್ಮಾರ್ಟ್ ಸಿಟಿ ಬೇಡ ನಿಮಗೆ ನಮಗೆ ಸ್ಮಾರ್ಟ್ ಸಿಟಿ ಆಮೇಲೆ ಮಾಡ್ಕೊಳ್ಳಿ ಸದ್ಯಕ್ಕೆ ನೀವು ಅದೇ ಹಣ ನಾವು ಕಟ್ಟಿದ ತೆರಿಗೆ ಹಣ ನಿಮ್ಮ ಜೋಬಿಂದ ಕೊಡ್ತಿಲ್ಲ ನಾವು ಕಟ್ಟಿದ ತೆರಿಗೆ ಹಣ ನೀವು ಈ ಸಮಯದಲ್ಲಿ ನಮ್ಮ ಮಕ್ಕಳ ಫೀಸ್ ಡಿಸ್ಕೌಂಟ್ಗೆ ಉಪಯೋಗಿಸಿ ಅಂತ ನಾವು ಹೇಳ್ತಿರೋದು ನಮ್ಮ ಡಿಮ್ಯಾಂಡ್ ಏನು ಪ್ರತಿಯೊಂದು ಖಾಸಗಿ ಶಾಲೆ ಇನ್ನ ಟೀಚರ್ ಸಂಬಳ ಸರ್ಕಾರ ಕೊಡಬೇಕು ಆ ಟೀಚರ್ ಸಂಬಳ ಇನ್ನ ಅಮೌಂಟ್ ಖಾಸಗಿ ಶಾಲೆ ಪೋಷಕರಿಗೆ ಒಂದು ಡಿಸ್ಕೌಂಟ್ ಇನ್ನ ರೀತಿನಲ್ಲಿ ಕೊಡಬೇಕು ಅವರು ಬೇಕು ಅಂತ ಕೋರ್ಟ್ಗೆ ಹಾಕಿದ್ರು ಯಾಕೆ ಯಾಕಂದ್ರೆ ಯಾವುದು ಕೋರ್ಟ್ ಒಂದು ಖಾಸಗಿ ಶಾಲೆಗೆ ಇಷ್ಟೇ ಫೀಸ್ ಕಲೆಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಅವರಿಗೇನು ಅವರಿಗೆ ಅಧಿಕಾರ ಇಲ್ಲ ಬೇಕು ಅಂತ ಇದು ಮಾಡಿರೋದು ನಾವು ಹೇಳ್ತಿರೋದು ಕೋರ್ಟ್ ಮಾಡಬೇಕಿರೋ ತೀರ್ಪು ಕೋರ್ಟ್ ಮಾಡಿದೆ ನಾವು ಪ್ರಶ್ನೆ ಕೇಳ್ತಿರೋದು ಸರ್ಕಾರ ಹತ್ರ ನೀವೇನು ಮಾಡಿದ್ರಿ ನಾವು ಕಟ್ಟಿದ ತೆರಿಗೆ ಹಣದಿಂದ ಟೀಚರ್ ಸಂಬಳ ಕೊಟ್ಟು ಆವೇ ಅಮೌಂಟ್ ನಮಗೆ ಡಿಸ್ಕೌಂಟ್ ಕೊಡಿ ಇವತ್ತು ಲಕ್ಷಾಂತರ ಜನರು ಅವರ ಮಕ್ಕಳನ್ನ ಶಾಲೆ ಕಳಿಸದೆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಏನೋ ಸರ್ವೆ ಮಾಡಿದ್ದಾರೆ ನಾವು ಸರ್ವೆ ಮಾಡಿದ್ದೀವಿ ಆ ಸರ್ವೆ ಪ್ರಕಾರ 70% ಅಷ್ಟು ಮಕ್ಕಳು ಇವತ್ತು ಶಾಲೆಗೆ ಹೋಗದೆ ಮನೆಯಲ್ಲಿ ಕೂತಿದ್ದಾರೆ ಪೋಷಕರು ಕೇಳಿದ್ರೆ ಅವ್ರಿಗೇನು ಒಂಥರ ಅವಮಾನ ಆಗುತ್ತೆ ಹೌದು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಯಾರೂ ಕಳಿಸ್ತಿಲ್ಲ ಯಾಕಂದರೆ ಆ ಸ್ಕೂಲ್ ಶಾಲೆ ಫೀಸ್ ಕಟ್ಟಕ್ಕಾಗ್ತಿಲ್ಲ ನಾವು ಕಟ್ಟಿರೋ ಡೆಲ್ಲಿ ಮಾದರಿ ಸರ್ಕಾರಿ ಶಾಲೆನ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಅಂತ ಹೇಳ್ತಿಲ್ಲ ನಾವು ಹೇಳ್ತಿರೋದು ಸರ್ಕಾರಿ ಶಾಲೆ ಸದ್ಯಕ್ಕೆ ನೀವು ಸರಿಪಡಿಸ್ಲಿಕ್ಕೆ ನಿಮ್ಮ ಕೈನಲ್ಲಿ ಆಗಲ್ಲ 64% ಸರ್ಕಾರಿ ಶಾಲೆನಲ್ಲಿ ಇವತ್ತು ಟಾಯ್ಲೆಟ್ ಇಲ್ಲ ಅಂಥ ಸ್ಥಿತಿಯಲ್ಲಿ ಸರ್ಕಾರಿ ಶಾಲೆ ಕಳಿಸಿ ಅಂತ ಹೇಳ್ಬಿಡಿ ನಿಮ್ಮ ಜವಾಬ್ದಾರಿ ಇರೋದು ಕಾನೂನು ಬದ್ಧವಾಗಿದೆ ನೀವು ಉಚಿತ ಶಿಕ್ಷಣ 14ನೇ ವಯಸ್ಸು ತನಕ ಕೊಡಬೇಕಿತ್ತು ಆ ಹಣ ನೀವು ಎಲ್ಲಿಂದ ತರ್ತೀರಾ ನಾವು ಕೇಳ್ತಿಲ್ಲ ಅದು ಹೇಳ್ತೀವಿ ಒಂದೆರಡು ದಿವಸ ಬೇಕಿದ್ರೆ ನಮ್ಮ ರಸ್ತೆ ಸರಿ ಇಲ್ಲದೆ ಇದ್ರೆ ಪರವಾಗಿಲ್ಲ ಆದರೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಇಮ್ಮಿಟ್ ತಕ್ಷಣ ಈ ನಿರ್ಣಯ ಸರ್ಕಾರ ಮಾಡಿ ಪ್ರತಿಯೊಂದು ಶಾಲೆ ಇನ್ನ ಟೀಚರ್ಸ್ ಫೀಸ್ ಸರ್ಕಾರ ಕೊಡಲಿ ಅದೇ ಅಮೌಂಟ್ ಡಿಸ್ಕೌಂಟ್ ಪೋಷಕರು ಸಿಗಬೇಕು ಅಂತ ನಮ್ಮ ಡಿಮಾಂಡ್ ಇವತ್ತಿಂದಲ್ಲ ನಾವು ಲಕ್ಷಾಂತರ ಜನರದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಸರ್ಕಾರ ನಮ್ಮ ಮಾತು ಕೇಳ್ತಿಲ್ಲ ಇನ್ಮೇಲಿಂದ
ಸರ್ಕಾರ ಅಂದ್ಕೊಂಡಿರೋದು ಅವರು ಸರ್ಕಾರದಲ್ಲಿದ್ದಾರೆ ಅವ್ರನ್ನ ಯಾರೂ ಪ್ರಶ್ನೆ ಕೇಳಂಗಿಲ್ಲ ಅಂತ ನಾವು ಇವತ್ತಿಂದ ನಾವು ಸಾಕಷ್ಟು ಸಮಯ ಕೊಟ್ಟಾಯಿತು ಸರ್ಕಾರಕ್ಕೆ ಇವತ್ತಿಂದ ಈ ಪ್ರತಿಭಟನೆ ಏನಿದೆ ಈ ಆಂದೋಲನ ಏನಿದೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಸಂತೋಷದ ವಿಷಯ ಏನು ಅಂದ್ರೆ ಇಲ್ಲಿಗೆ ಪೋಷಕರು ಬಂದಿದ್ದಾರೆ ಇಲ್ಲಿಗೆ ಶಾಲೆಯ ಟೀಚರ್ಸ್ ಬಂದಿದ್ದಾರೆ ಯಾಕಂದ್ರೆ ಈ ಹೋರಾಟ ಆಮ್ ಆದ್ಮಿ ಪಕ್ಷ ಹೋರಾಟ ಅಲ್ಲ ಜನಸಾಮಾನ್ಯರ ಹೋರಾಟ ಇದು ನಿರಂತರವಾಗಿ ಮಾಡುತ್ತಾನೇ ಇರ್ತೀವಿ ನಮಗೆ ನ್ಯಾಯ ಸಿಗಲಿ ಇವತ್ತು ನಮ್ಮ ಉಚ್ಚ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ 15% ಅಷ್ಟು ಶಾಲಾ ಶುಲ್ಕದಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ ಇದೇ ಸರ್ಕಾರ 30% ಅಷ್ಟು ರಿಯಾಯಿತಿ ನೀಡಿತ್ತು ಇವತ್ತು ಸರ್ಕಾರ ನ್ಯಾಯಾಲಯದಲ್ಲಿ ಪಾಲಕ ಪೋಷಕರ ಒಂದು ವಾದವನ್ನು ಅವರ ಸಂಕಷ್ಟವನ್ನು ಮಂಡನೆ ಮಾಡೋದರಲ್ಲಿ ಸಂಪೂರ್ಣ ವೈಫಲ್ಯವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ರಾಜಸ್ಥಾನದ ಒಂದು ನ್ಯಾಯಾಲಯದಲ್ಲಿ ಉಲ್ಲೇಖವಾಗಿದ್ದಂತಹ ಆದೇಶವಾಗಿದ್ದಂತಹ ಆದೇಶವನ್ನು ಇವತ್ತು ಮಾನ್ಯ ಮಾಡುವ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ ಇದಕ್ಕಾಗಿ ನಮ್ಮ ಪಾಲಕ ಪೋಷಕರ ಪರವಾಗಿ ಆಮ್ ಆದ್ಮಿ ಪಕ್ಷದಿಂದ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಕೂಡಲೇ ನ್ಯಾಯಾಲಯದ ಮಧ್ಯಪ್ರವೇಶ ಮಾಡಿ ಸುಪ್ರೀಂ ಕೋರ್ಟ್ಗೂ ಸಹ ಇದನ್ನು ಮೇಲ್ಮನವಿ ಸಲ್ಲಿಸೋ ಮೂಲಕ ಪಾಲಕ ಪೋಷಕರಿಗೆ ನಮ್ಮ ಬೇಡಿಕೆ ಏನಿದೆ 50% ಅಷ್ಟು ಪಾಲಕ ಪೋಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಖಾಸಗಿ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರಿಗೆ ಇವರು ಕಸ ಥರ ಬಿಸಾಕ್ಬಿಟ್ಟಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಳೆದ 1.5 ವರ್ಷದಿಂದ ಅವ್ರಿಗೆ ಯಾರಿಗೂ ಸಂಬಳವನ್ನು ಸಹ ನೀಡಿಲ್ಲ ಒಂದು ಕಡೆ ಖಾಸಗಿ ಆಡಳಿತ ಮಂಡಳಿಗಳು ಸಹ ಅವ್ರ ಕಡೆ ತಲೆ ಕೆಡಿಸ್ಕೊತಾ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರನೂ ಸಹ ಖಾಸಗಿ ಶಾಲೆಗಳ ಶಿಕ್ಷಕರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಇದು ಸಹ ಆಮ್ ಆದ್ಮಿ ಪಕ್ಷ ಬೇಡಿಕೆ ಇಡ್ತಾ ಇದೆ ಏನು 1 ಲಕ್ಷಕ್ಕೂ ಎಷ್ಟು ಜನ ಏನಿದ್ದಾರೆ ಅವರು ಖಾಸಗಿ ಶಾಲೆ ಶಿಕ್ಷಕರೇ ಅವ್ರಿಗೂ ಸಹ ಸಂಬಳವನ್ನು ಇತ್ಯರ್ಥ ಮಾಡೋ ಇದರಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ರಾಜ್ಯ ಸರ್ಕಾರ ಪೋಷಕರ ಒಂದು ಸಮಸ್ಯೆ ಮತ್ತು ಖಾಸಗಿ ಶಾಲೆಗಳ ಸಮಸ್ಯೆಯ ನಡುವೆ ನಿಂತು ರಾಜ್ಯ ಸರ್ಕಾರ ಇವತ್ತು ತಮಾಷೆ ನೋಡುವಂತಹ ಒಂದು ನಿರ್ಲಜ್ಜತೆಯನ್ನು ಇವತ್ತು ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ಈ ನಿರ್ಲಜ್ಜತೆಯ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷದ ಈ ಕೆಟ್ಟ ನೀತಿ ಈ ದುರುಳ ನೀತಿಯನ್ನು ವಿರೋಧಿಸಿ ಪಾಲಕ ಪೋಷಕರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತನಿಗೆ ಕೈಜೋಡಿಸಿದ್ದಾರೆ ಇದು ಅಂತಿಮ ಘಟ್ಟಕ್ಕೆ ತಲುಪೋ ತನಕ ನಾವು ಈ ಹೋರಾಟವನ್ನು ಕೈಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೇನೆ